ರ ಪ್ರಿಯ ನಾನು ಮತ್ತೊಂದು ಮೂಲಿಕೆಯಲ್ಲಿ ನಿಮಗೆ ಇನ್ನೊಂದು ರೀತಿಯಾದಂಥ ಒಂದು ತಂತ್ರ ಹೇಳ್ತಾ ಇದ್ದೀನಿ ಈ ತಂತ್ರದಿಂದ ನಿಮಗೆ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ಸಿದ್ಧಿ ಆಗೋಂಥದ್ದು ಇದರ ಹೆಸರುನಾಗ ಹೇಳ್ಬಾರ್ದು ಅಂತ ನಿಮ್ಗೊಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಇದರಿಂದ ಮೈ ಮಾಡ್ತಾರೆ ಮತ್ತು ಆಕರ್ಷಣೆ ಆಗುತ್ತೆ ಇದರಿಂದ ಧನ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ರಾಜ ಆಕರ್ಷಣೆ ಆಗುತ್ತೆ ಪ್ರಿಯ ವೀಕ್ಷಕರೇ ಅಂತಹದೊಂದು ಮೂಲಿಕೆ ಇದು ಇದರ ಹೆಸರು ಹೇಳಬಾರ್ದು ಮಕ್ಳಿಗೆ ಹಾಕೋದು ಅಂತ ನಾನು ನಿಮಗೆ ಅವತ್ತೇ ಹೇಳಿದ್ದೀನಿ ಅದರಿಂದ ಇವಾಗೂ ಹೆಸರು ಹೇಳಲ್ಲ ಹೆಸರು ಹೇಳಿದ್ರೆ ಕೆಲಸಗಳಾಗಲ್ಲ ಅದರಿಂದ ನೋಡ್ಕೊಳ್ಳಿ ಇದು ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮತ್ತು ನೋಡ್ಕೊಳ್ಳಿ ಇದು ಇದನ್ನು ಮಕ್ಳಿಗೆ ಹಾಕೋದು ಅಂತ ಕೇಳಿ ನೀವು ಅಂಗಡಿದೆ ಅಂಗಡಿಯಲ್ಲಿ ನಿಮಗೆ ಇದು ಸಿಗುತ್ತೆ ನೋಡಿ ನಿಮಗೆ ಇವಾಗ ಒಂದು 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 ಬೇರು ತಗೊಳ್ಳಿ ಈ ಬೇರನ್ನು ತಗೊಂಡು ನಿಮಗೆ ನಿಮ್ಮ ಶತ್ರು ಆದ ಶತ್ರುಗಳನ್ನ ಸ್ತಂಭನ ಮಾಡಬೇಕಾ ಶತ್ರುಗಳ್ನ ವಶೀಕರಣ ಮಾಡಬೇಕಾ ಏನು ಮಾಡಬೇಕು ಅಂತ ತಿಳ್ಕೊತಿರೋ ನೀವು ಈ ರೀತಿಯಾಗಿ ಇದನ್ನು ನೀವೇನು ಮಾಡಬೇಕು ಅಂದರೆ ನೀವು ಇದರಲ್ಲಿ ನೀವು ಅವರ ಹೆಸರು ಬರೀಬೇಕು ಒಂದು ಒಂದು ಬೇರ್ ತಗೊಳ್ಳಿ ಈ ಬೇರು ತಗೊಂಡು ನೀವು ಅವರ ಹೆಸರನ್ನು ಬರ್ಕೋಬೇಕು ಅವರ ಹೆಸರು ಬರೆದುಬಿಟ್ಟು ನೀವಿವಾಗ ನೀವು ಇವಾಗ ಅವ್ರನ್ನ ನಿಮ್ಮ ಶತ್ರುಗಳಾಗಿದ್ದರೆ ಅವ್ರನ್ನ ನೀವು ಏನಂತೇಳಬೇಕು ಓಂ ನಮೋ ಭಗವತೆ ಓಂ ನಮೋ ಭಗವತೆ ಮಮ ಶತ್ರು ಸ್ತಂಭಯ ಸ್ತಂಭಯ ಸ್ವಾಹ ಓಂ ನಮೋ ಭಗವತೆ ಅವರ ಹೆಸರು ಹೇಳ್ಕೊಳ್ಳಿ ಓಂ ನಮೋ ಭಗವತೆ ಇವಾಗ ನಾನು ಯಾವುದೋ ಒಂದು ಹೇಳ್ತೀನಿ ಎಕ್ ತಿಳ್ಕೊಳ್ಳಿ ಓಂ ನಮೋ ಭಗವತೆ ಬಸವರಾಜು ಸ್ತಂಭಯ ಸ್ತಂಭಯ ಅಷ್ಟೇ ಓಂ ನಮೋ ಭಗವತೆ ಬಸವರಾಜು ಸ್ತಂಭಯ ಸ್ತಂಭಯ ಓಂ ನಮೋ ಭಗವತೆ ಬಸವರಾಜು ಸ್ತಂಭಯ ಸ್ತಂಭಯ ಅಂದ್ಬಿಟ್ಟು ಇದನ್ನು ನೂರ ಎಂಟು ಸತಿ ನೀವು ಹೇಳ್ಕೊಂಡು ಅವರ ಹೆಸರು ಬರೀಬೇಕು ಅಂದರೆ ಒಂದು ಪೀಸ್ ತಗೊಳ್ಳಿ ಇದ್ರ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ನಾನು ಇದರಲ್ಲಿ ಅವ್ರ ಹೆಸರು ಹೇಳ್ಕೊಳ್ಳಿ ಅವ್ರ ಹೆಸ್ರನ್ನ ನೂರ ಎಂಟು ಸತಿ ಹೇಳ್ಕೊಳ್ಳಿ ಅವ್ರ ಹೆಸ್ರನ್ನ ಇದ್ರ ಮೇಲೆ ಬರ್ಕೊಳ್ಳಿ ಅವರು ಸ್ತಂಭನ ಆಗಬೇಕಾ ಅಂದರೆ ನಿಮ್ಮ ಮೇಲೆ ಯಾವಾಗೂ ಜಗಳಕ್ಕೆ ಬರ್ತಿರ್ತಾರೆ ನಿಮ್ಮ ಮೇಲೆ ವೈರಿಗಳಾಗಿರ್ತಾರಲ್ವ ಅವ್ರಿಗೆ ನಾನು ಹೇಳ್ತಿದ್ದೀನಿ ಅವ್ರ ಹೆಸರು ಬರೆದುಬಿಟ್ಟು ಇದನ್ನು ತಗೊಂಡೋಗ್ಬಿಟ್ಟು ಇದನ್ನು ಬರೆದುಬಿಟ್ಟು ಸ್ತಂಭನ ಮಾಡಿಬಿಟ್ಟು ಇದನ್ನು ನೀವು ತಗೊಂಡೋಗಿ ಒಂದು ಹರಿಯ ನೀರಿಗೋ ಹುತ್ತದಲ್ಲೂ ಹಾಕ್ಬಿಡಿ ಅವರು ನಿಮ್ಮ ಸುದ್ದಿಗೆ ಯಾವ ಕಾಲಕ್ಕೂ ಬರಲ್ಲ ಅವರು ಸ್ತಂಭನ ಆಗೋಗ್ತಾರೆ ಇದೊಂದು ತಂತ್ರ ಮಾಡ್ಕೊಳ್ಳಿ ಮತ್ತು ನೀವು ಲಕ್ಷ್ಮಿಗೆ ಬೇಕು ಅಂದರೆ ಮತ್ತಿನ್ನೊಂದು ಹೇಳ್ತೀನಿ ಇದೇ ಥರವಾಗಿ ನೀವು ಲಕ್ಷ್ಮಿಗೆ ಒಂದು ನೀವು ಇದು ಬೇರನ್ನು ತಗೊಳ್ಳಿ ಬೇರನ್ನು ತಗೊಂಡು ನೀವು ಹೇಳ್ಕೊಳ್ಳಿ ನಮಗೆ ಇಷ್ಟು ದುಡ್ಡು ಬೇಕು ವಶಿ ವಶಿ ನಿಮಗೆ ಒಂದು ಸ್ವಲ್ಪ ಕೇಳ್ಕೊಳ್ಳಿ ವಶಿ ವಶಿ ನನಗೆ ಒಂದು ಲಕ್ಷ ವಶಿ 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 ನನಗೆ ಒಂದು ಲಕ್ಷ ವಶಿ ವಶಿ ಅಂತ ಈ ಥರ ಕೇಳಿ ಅಪ್ಪ ದೊಡ್ಡ ದೊಡ್ಡದಾದಂಥ ಬೈಕಿಗಳು ಇಟ್ಕೋಬೇಡಿ ಚಿಕ್ಕದಾಗೆ ಕೇಳಿ ವಶಿ ವಶಿ ನನಗೆ ಒಂದು ಲಕ್ಷ ವಶಿ ವಶಿ ಅಂತೇಳ್ಬಿಟ್ಟು ಅದರ ಮೇಲೆ ನೀವು ಲಕ್ಷ ಹಾಕ್ಕೊಳ್ಳಿ ಇದ್ರ ಮೇಲೆ ಲಕ್ಷ ಹಾಕಿ ಆ ಲಕ್ಷ ಹಾಕ್ಬಿಟ್ಟು ವಶಿ ವಶಿ ನನಗೆ ಒಂದು ಲಕ್ಷ ವಶಿ ವಶಿ ಅಂತೇಳ್ಬಿಟ್ಟು ಅದನ್ನು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಇಲ್ಲ ಪರ್ಸಲ್ಲಿ ಇಟ್ಕೊಳ್ಳಿ ಇದನ್ನ ಇಟ್ಕೊಂಡು ನೀವು ಮಾ ಇದನ್ನು ಈ ರೀತಿಯಾಗೇ ಬಿಸ್ನೆಸ್ ಮಾಡೋರು ಮಾಡಿ ಇದರಲ್ಲಿ ನಿಮಗೆ ಲಕ್ಷ್ಮಿ ಬರೋರಿಗೆ ಲಕ್ಷ್ಮಿ ಬರುತ್ತೆ ಜ ಶತ್ರುಗಳು ಸ್ತಂಭನ ಆಗೋರು ಸ್ತಂಭನ ಆಗ್ತಾರೆ ಇದು ಒಂದು ಅಪರೂಪವಾದಂಥ ಒಂದು ಮೂಲಿಕೆ ಇದು ಇದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನೂ ಇದರಿಂದ ಅಪಾರವಾದಂಥ ತಂತ್ರಗಳಿದ್ದಾವೆ ಒಂದೊಂದಾಗಿ ನಾನು ಹೇಳ್ತೀನಿ ಇದನ್ನು ನೀವು ವಶಿ ವಶಿ ಒಂದು ಲಕ್ಷ ವಶಿ ವಶಿ ಅಂತ ಹೇಳಿದರೆ ಅದನ್ನು ಪರ್ಸಲ್ಲೇ ಇಟ್ಕೊಂಡಿರಬೇಕು ಯಾವ ದಿನನಿತ್ಯನೂ ನೀವು ಇದನ್ನು ಒಂದು ಕಲ್ಪನೆ ಮಾಡಿಕೊಂಡು ಹೇಳ್ತಾ ಇರಬೇಕು ಅದನ್ನು ನಾನು ಕ ನೋಟನ್ನ ಕಣ್ಣಲ್ಲಿ ತುಂಬ್ಕೋಬೇಕು ಈ ರೀತಿಯಾಗಿ ಪರ್ಸ್ನಲ್ಲಿ ಇಟ್ಕೊಂಡಿರಬೇಕು ನೀವು ಗಂಡಸರಾಗಲಿ ಹೆಂಗಸರಾಗಲಿ ಪರ್ಸ್ನಲ್ಲೇ ಇಟ್ಕೋಬೇಕು ತಮ್ಮನ ಮಾಡಿರೋದು ಮಾತ್ರ ನೀರಲ್ಲಿ ಬಿಡಬೇಕು ಉತ್ತಕ್ಕೆ ಹಾಕಬೇಕು ಅವ್ರ ಹೆಸರು ಹೇಳ್ಬಿಟ್ಟು ಅವ್ರ ಹೆಸರು ಬರೆದುಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಇದು ನೆರವೇರುತ್ತೆ ಇದನ್ನೆಲ್ಲ ಒಂದೊಂದಾಗಿ ಒಂದೊಂದು ಕಷ್ಟಗಳ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರಿ ನಿಮ್ಮ ಮನೆಯಲ್ಲಿ ಒಂದೊಂದು ಕಷ್ಟ ಎಲ್ಲ ಬಡ್ಕೊಂಡು ಹೋಗ್ತಾ ಇರ್ತವೆ ಇದನ್ನು ಮಾಡ್ಕೊಳ್ಳಿ ಎಲ್ಲ ಸೊರೋಗುತ್ತೆ ಇದು ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ